ನವೆಂಬರ್ 27ರ ಶನಿವಾರ ರಿಪ್ಪನ್ಪೇಟೆಯಲ್ಲಿ ಕನ್ನಡ ಕಸ್ತೂರಿ ಸಂಘ ಹಾಗೂ ಪುನೀತ್ ರಾಜ್‌ಕುಮಾರ್ ಅಭಿಮಾನಿ ಬಳಗದಿಂದ ಕನ್ನಡ ರಾಜ್ಯೋತ್ಸವನ ಆಚರಿಸಲಾಗ್ತಾ ಇದೆ ಎಂದು ಕಸ್ತೂರಿ ಕನ್ನಡ ಸಂಘದ ಅಧ್ಯಕ್ಷ ಆರ್.ಎ. ಚಾಬುಸ ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸಿದರು. ಬೆಳಗ್ಗೆ 8 ಗಂಟೆಗೆ ರಿಪ್ಪನ್ಪೇಟೆಯಲ್ಲಿ ಎಲ್ಲಾ ಶಾಲೆ ಮತ್ತು ಊರಿನ ಗಣ್ಯರ ಮತ್ತು ಊರಿನ ಪ್ರಮುಖರ ಮತ್ತು ಊರಿನ ಗ್ರಾಮಸ್ಥರ ಎಲ್ಲರ ಸಮೂಹದ ಎಲ್ಲರ ಸಾಮೂಹಿಕ ನೇತೃತ್ವದಲ್ಲಿ ದೊಡ್ಡ ಮೆರವಣಿಗೆಯನ್ನ ನಾವು 8 ಗಂಟೆಗೆ चालने आ चालने मुका हंटे रिपनपेटिया सरकारी वॉयस हमें शाले कन्ड ध्वज स्तंभ अली कन्ड ध्वज ध्वजारोहण कार्यक्रम ऐर्पड़ता कार्यक्रम के ग्राम पंचायत मत शासक तूक पंचायत प्रमुख आ सभी के आगमित ध्वजारोहण ना मकल के उपहार व्यवस्था सामाजिक ना अलग सांस्कृतिक कार्यक्रम आरंभवे ऊरी हमको स्वयं कार्यक्रम ऐर्पड़ी समय नम राष्ट्र सम्मान कार्यक्रम गंटे कार्यक्रम ना मध्यान चमसली ना गंटे कार्यक्रम रिप्पनपेटेयल्लि 66ನೇ ವರ್ಷದ ರಾಜ್ಯೋತ್ಸವವನ್ನು ಕಸ್ತೂರಿ ಸಂಘ ಮತ್ತು ಪುನೀತ್ ಅಭಿಮಾನಿಗಳ ಸಂಘದ ವತಿಯಿಂದ ವಿಜೃಂಭಣೆಯಲ್ಲಿ ರಿಪ್ಪನ್ಪೇಟೆಯಲ್ಲಿ ಸತಿ ನಡೆಸಬೇಕಂತ ತೀರ್ಮಾನವನ್ನು ಮಾಡಿ ಈಗಾಗಲೇ ಪದ್ಮಶ್ರೀ ಪ್ರಶಸ್ತಿ ಪಡೆದಕ್ಕದ ಪುರಸ್ಕೃತ ಪ್ರಶಸ್ತಿ ಪಡೆದಕ್ಕದ ಹರ್ಗಳ ಹಾಜಬರವನ್ನು ಈಗಾಗಲೇ ನಾವು ಭೇಟಿಯಾಗಿ ಅವರು 27ನೇ ತಾರೀಕಿಗೆ ರಿಪ್ಪನ್ಪೇಟೆಗೆ ಬರ್ತೀವಿ ಅಂತ ಬಹಳ ಸಂತೋಷದ ಒಪ್ಪಂದಿದ್ದಾರೆ ಅವರಿಗೆ ಒಂದು ಅಭೂತಪೂರ್ವಕ ಸನ್ಮಾನವನ್ನ ನಮ್ಮ ಈ ಕ್ಷೇತ್ರದ ಶಾಸಕರಾಗಿರತಕ್ಕಂತ ಸನ್ಮಾನ ಶ್ರೀ ಹಾಲಪ್ಪನವರು ಅವರು ಸಹ ಒಪ್ಪಿಕೊಂಡು ನೆರವೇರಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅವತ್ತು ಸಂಜೆ ಒಂದು ಮೂರು ಬುತ್ತುಗಳ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿರ್ತೀವಿ ಆ ಕಾರ್ಯಕ್ರಮವನ್ನ ಮತ್ತು ಅವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲು ಮಾಜಿ ಶಾಸಕರಾಗಿರತಕ್ಕಂತ ಗೋಪಾಲಕೃಷ್ಣ ಬೀಳು ಗೋಪಾಲಕೃಷ್ಣರು ಬರ್ತಿದ್ದಾರೆ ಜೊತೆಗೆ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಬರತಕ್ಕಂತ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವು ಮತ್ತು ರಾಜ್ಯ ಪ್ರಶಸ್ತಿ ಬರತಕ್ಕಂತ ಕೆಲವು ವಿದ್ಯಾರ್ಥಿಗಳಿಗೆ ಗೋಪಾಲಕೃಷ್ಣರಿಂದ ಸಮಿತನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಯಾವುದೇ ಒಂದು ಸಂಘ ಸಂಸ್ಥೆಯ ವಿರುದ್ಧವಾಗಲಿ ಅಥವಾ ಯಾವುದೇ ವ್ಯಕ್ತಿಯ ವಿರುದ್ಧವಾಗಲಿ ಕನ್ನಡದ ಬಗ್ಗೆ ಅಭಿಮಾನಿಗಳಿಂದ ಇವತ್ತು ಕಸ್ತೂರಿ ಸಂಘ ಮತ್ತು ಪುರಿತ ಅಭಿಮಾನಿಗಳ ವತಿಯಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ರಿಪ್ಪನ್ಪೇಟೆಯಲ್ಲಿ ಮಾಡ್ತಿದ್ದೀವಿ ಬಿಟ್ಟು ಮತ್ತೆ ಯಾವುದೇ ಒಂದು ದುರುದ್ದೇಶವಾಗಲಿ ಯಾವುದೇ ಒಂದು ಹಿತ ಸಾಧನೆ ಇಲ್ಲ ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಗೆ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ಕೆಲವು ಎಲ್ಲಾ ಮುಖಂಡರುಗಳು ಆಮೇಲೆ ಎಲ್ಲರೂ ಸಾಮೂಹಿಕವಾಗಿ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ ಇದರೊಳಗೆ ಯಾವುದೇ ಒಂದು ಪಕ್ಷಭೇದ ಮಾಡಿಲ್ಲ ಇದಕ್ಕೆ ಎಲ್ಲಾ ಪಕ್ಷದ ಮುಖಂಡರುಗಳು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರತಕ್ಕಂತ ಎಂ ಶ್ರೀಕಾಂತ್ ರೋ ಸಮಿತನು ಅವತ್ತು ಕಸ್ತೂರಿ ಕನ್ನಡ ಸಂಘ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ರಿಪ್ಪನ್ಪೇಟೆ ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ನೇ ತಾರೀಕು ಪ್ರತಿ ವರ್ಷ ಈ ಕಾರ್ಯಕ್ರಮ ಆಚರಣೆ ಆಗಬೇಕಿತ್ತು ಅನಿವಾರ್ಯ ಕಾರಣದಿಂದ 27ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಒಂದು ಕನ್ನಡದ ಅರಿವು ಪ್ರತಿಯೊಬ್ಬರಿಗೂ ನಾವು ಕನ್ನಡಿಗರು ನಮ್ಮ ಮಾತೃಭಾಷೆನ ನಾವು ನವೆಂಬರ್ ತಿಂಗಳಲ್ಲಿ ಆಚರಿಸಬೇಕನ್ನ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು 27ನೇ ತಾರೀಕಿನ ದಿನ ಇಟ್ಕೊಂಡಿದ್ದೀವಿ ಇದಕ್ಕೆ ಪ್ರತಿಯೊಬ್ಬರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲಾ ಕನ್ನಡ ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ತಮ್ಮ ಒಂದು ತನು ಮನ ಧನ ಸಹಾಯವನ್ನು ಕೊಡಬೇಕು ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಬೆಳಗ್ಗೆ 8:30 ಕ್ಕೆ ಶಾಲಾ ಮಕ್ಕಳ ಒಂದು ಪ್ರಾತ್ಪರಿ ಮುಖಾಂತರ ಪ್ರಾರಂಭವಾಗಿ ಆಮೇಲೆ 10 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತದೆ ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಹಾಜಗಲ್ ಹಾನಪ್ಪ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಶಾಸಕರಾದ ಹತ್ತಾಳ ಹಾಲಪ್ಪನವರು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅವರೇ ಸನ್ಮಾನ